ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯ 317A ಜಿಲ್ಲೆಯ ರಾಜ್ಯಪಾಲಕರಾಗಿ ಜುಲೈ 1 ಡಾಕ್ಟರ್ ರಾಮರಾಜ ಅರಸ್ ಅವರು ಚುನಾಯಿತರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇವರು ಹಾಲಿ ಈಸ್ಟ್ ಪಾಯಿಂಟ್ ವೈದ್ಯಕೀಯ ಕಾಲೇಜಿನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸುಮಾರು 50 ಕಾಲ ಉತ್ತಮ ಸಮಾಜ ಸೇವೆಯನ್ನು ಹಾಗೂ ಸರ್ಕಾರಿ ಸಂಸ್ಥೆಗಳಲ್ಲಿ ಸೇವೆ ನೀಡಿದ್ದಾರೆ ಎಂದು ಸಂಸ್ಥೆ ತಿಳಿಸಿದೆ. ಏನೇನೋ ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ನಮ್ದು ಒಂದು ಹೇಳ್ಬೇಕು ಅಂದ್ರೆ ನಮ್ದು 200 ದೇಶಗಳಲ್ಲಿ ನಮ್ಮ ಸೇವೆ ನಡೀತಾ ಇದೆ. ಒಂದು ಉದಾಹರಣೆಗೆ ನಾವು ಫಸ್ಟ್ ಸರ್ವಿಸ್ ಆಕ್ಟಿವಿಟೀಸ್ ನ ಹೇಗೆ ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರೆ ಈಗ ಒಂದು ಕೋರ್ಮಂಗಲ ಅಂತ ತಗೊಳ್ಳಿ, ಅಲ್ಲಿ ಫಸ್ಟ್ ನಾವು ಅಸೆಸ್ ಮಾಡ್ತೀವಿ ಅಲ್ಲಿ ಏನು ಕೊರತೆ ಇದೆ ಅಂತ. ಆ ಕೊರತೆನ ನಾವು ನಿಭಾಯಿಸೋಕೆ ಪ್ರಯತ್ನ ಪಡ್ತೀವಿ ಸ್ವಲ್ಪ ಮಟ್ಟಿಗೆ ಹೊರತು. ಈಗ PTM ನೈಟಿಂಗೇಲ್ ಅನ್ನೋದು ಒಂದು ಕ್ಲಬ್ ನಮ್ಮ ಜಿಲ್ಲೆಯಲ್ಲಿ, ಆ ತರ 80 ಕ್ಲಬ್ಗಳಿರ್ತಾರೆ, 20 ಮೇಲೆ ಒಬ್ಬೊಬ್ಬ ಇದು ಸದಸ್ಯರು ಅದರಲ್ಲಿ ಇರ್ತಾರೆ. ಅಲ್ಲಿ ನಾವು ಪ್ರತಿ ತಿಂಗಳು ಸೋಮವಾರ ಬೆಳಿಗ್ಗೆ ಮೆಟರ್ನಿಟಿ ಕ್ಯಾಂಪ್ ನಡೆಸ್ತೀವಿ. ಅದ್ ಯಾಕೆ ಶುರು ಮಾಡಿದ್ವಿ ಅಂದ್ರೆ ಅಲ್ಲಿ ರಾಜೇಂದ್ರ ಸ್ಲಮ್ಮು ಅವು ಎಲ್ಲ ಇದ್ದಾರೆ, ಮನೆ ಕೆಲಸಗಳಿಗೆ ಹೋಗೋವರಿಗೆ ತಾಯಂದ್ರಿಗೆ ಸ್ವಲ್ಪ ಅದು ಬೇಕು ಅನ್ಸುತ್ತೆ. 10 ಸಮವಾಗಿ ನಡೆಸ್ತಾ ಇದ್ದೀವಿ. ಒಂದು ಕ್ಯಾಂಪ್ ಅಲ್ಲಿ 30 ಜನ ಪೇಷಂಟ್ಸ್ ಆದ್ರೂ ಯಾವಾಗ್ಲೂ ರೆಗ್ಯುಲರ್ ಬರ್ತಾರೆ. ಮತ್ತೆ ಅವ್ರು ಬರ್ತ್ ಕೊಟ್ಟಾಗ್ಲೂ ಅಷ್ಟೇ, ಮಗುಗೆ ಏನಾದ್ರೂ ಒಂದು ಕಾಂಪ್ಲಿಕೇಶನ್ಸ್ ಇದ್ರೆ ಅದನ್ನು ಕೂಡ ನಾವು ಹೆಲ್ಪ್ ಮಾಡ್ತೀವಿ. ಮತ್ತೆ ಅವರಿಗೆ ನ್ಯೂಟ್ರಿಷನ್, ಐರನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೀವಿ. ಸ್ಕ್ಯಾನಿಂಗ್ ಮಾಡ್ಬೇಕು ಅಂದ್ರೆ ಸ್ಕ್ಯಾನಿಂಗ್ ಮಾಡಿಸ್ತೀವಿ. ಸೊ ಈ ತರ ತಪ್ಪದೇ ಮಾಡ್ತಾ ಇದೀವಿ. ಪ್ರತಿ ಕ್ಯಾಂಪ್ಗೂ ನಾವು 25,000 ಖರ್ಚು ಮಾಡ್ತಾ ಇದ್ದೀವಿ. ಡಿಸ್ಟ್ರಿಕ್ಟ್ಗೆ ನಾನು ಜಿಲ್ಲಾ ರಾಜ್ಯಪಾಲನಾಗಿ ಚುನಾಯಿತನಾಗಿ ಈ ಜುಲೈ 1 ಅಧಿಕಾರ ವಹಿಸಿಕೊಂಡಿದ್ದೇನೆ. ಈ ಅಧಿಕಾರಾವಧಿ 1 ಇರುತ್ತೆ. ಈ ಅಧಿಕಾರಾವಧಿಯಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ 80 ಕ್ಲಬ್ಗಳು ಕಾರ್ಯನಿರ್ವಹಿಸ್ತಾ ಇರುತ್ತೆ ಜಿಲ್ಲಾದ್ಯಂತ. ಅಂದರೆ ಬೆಂಗಳೂರು ಈಸ್ಟು, ಬೆಂಗಳೂರು ಅರ್ಬನ್ನು, ಆಮೇಲೆ ಕೋಲಾರ, ಚಿತ್ತೂರು, ತಿರುಪತಿವರೆಗೆ ನಮ್ಮದು ಜುರಿಸ್ಡಿಕ್ಷನ್ ಇರುತ್ತೆ. ನಾನಾ ಕಡೆ ಎಲ್ಲ ಕಡೆ ಎಲ್ಲಿ ಸಮುದಾಯಗಳಿರುತ್ತೆ ಆ ಸಮುದಾಯಗಳನ್ನು ಗುರುತಿಸಿ, ಸಮುದಾಯಗಳ ಅವಶ್ಯಕತೆಗಳನ್ನು ಗುರುತಿಸಿ ಕ್ಲಬ್ಗಳನ್ನು ನಾವು ಎಕ್ಸ್ಟೆಂಡ್ ಮಾಡ್ತೇವೆ, ಕ್ಲಬ್ಗಳನ್ನು ಸ್ಟಾರ್ಟ್ ಮಾಡ್ತೇವೆ. ಕ್ಲಬ್ ಮೆಂಬರ್ಸು ಅದಕ್ಕೆ ಕೆಲಸ ಮಾಡ್ತಾರೆ. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಸರಸ್ವತಿ, ನ್ಯೂಸ್ 9 ಟುಡೇ ಕನ್ನಡ, ಬೆಂಗಳೂರು.